ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲೂ ಕೆಲವೊಂದು ಉಪಯುಕ್ತವಾದಂಥ ಟಿಪ್ಸನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು ಮೊದಲನೇ ಟಿಪ್ ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ರೀತಿ ಪಲ್ಯ ಮಾಡಿದಾಗ್ಲೂ ಈ ಬಿಳಿ ಎಳ್ಳಿರುತ್ತಲ್ಲ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಲಾಸ್ಟಲ್ಲಿ ನಾವು ಹಾಕೋದ್ರಿಂದ ಪಲ್ಯದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡಿ ಒಂದು ಚಮಚದಷ್ಟು ಹಾಕಿದ್ರೆ ಸಾಕಾಗತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೆಕೆಂಡ್ ಟಿಪ್ ಬಂದು ಟಿ ವಿ ಸ್ಕ್ರೀನ್ಗಳನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನನಗೆ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು. ಅದು ಹೇಗೆ ಅಂತ ನಮಗೆ ತಿಳಿಸಿ ಅಂತ. ಟಿ ವಿ ಸ್ಕ್ರೀನ್ಗಳನ್ನ ಕ್ಲೀನ್ ಮಾಡಬೇಕು ಅಂತಂದರೆ ತುಂಬ ನೀರೆಲ್ಲ ನಾವು ಯೂಸ್ ಮಾಡಬಾರ್ದು. ಆ ಸೈಡಲ್ಲಿ ನಾವು ಏನಾದರೂ ಜಾಸ್ತಿ ನೀರನ್ನು ಹಾಕಿ ಒರೆಸೋದ್ರಿಂದ ಆ ಒಳಗಡೆ ಹೋದರೆ ಟಿ ವಿ ಹಾಳಾಗುತ್ತೆ. ಹಾಗಾಗಿ ತುಂಬ ಗಲೀಜಿಲ್ಲ, ಡೈಲಿ ನಾವು ಕ್ಲೀನ್ ಮಾಡ್ಕೋತೀವಿ ಅಂದರೆ ಕೇವಲ ಒಂದು ಕಾಟನ್ ಕ್ಲಾತು ಇಲ್ಲಾಂದರೆ ಟಿಶ್ಯೂ ಪೇಪರಿಂದನೂ ನಾವು ಅದನ್ನು ನೀಟಾಗಿ ಧೂಳನ್ನು ತಕ್ಕೋಬೋದು. ಸ್ಕ್ರೀನ್ ಮೇಲೆ ಧೂಳಲ್ಲದೆ ಸ್ವಲ್ಪ ಗಲೀಜು ಸಹ ಇದೆ ಅಂತಂದರೆ ಆ ಕಾಟನ್ ಕ್ಲಾತ್ನ ಸ್ವಲ್ಪ ನೀರು ಚೆನ್ನಾಗಿ ಹಿಂಡಿಬಿಟ್ಟು ಆ ಬಟ್ಟೆನಲ್ಲಿರುವಂಥ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಆಮೇಲೆ ನಾವು ಸ್ಕ್ರೀನನ್ನು ಒರೆಸಿದ್ರೆ ಗಲೀಜೆಲ್ಲ ಹೋಗುತ್ತೆ. ಇಲ್ಲ ಅಂತಂದರೆ ಹೊರಗಡೆ ನಾವು ದುಡ್ಡು ಕೊಟ್ಟು ತೊಗೋತೀವಿ ಅಂದರೆ ತುಂಬಾ ವಸ್ತುಗಳು ಸಿಗತ್ತೆ. ಅದರಲ್ಲಿ ನಾನು ಯೂಸ್ ಮಾಡೋದು ಹೆಚ್ಚು ಕೋಲಿನ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ಟಿ ವಿ ಸ್ಕ್ರೀನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸ್ಕ್ರೀನ್ ಮೇಲೆ ಡೈರೆಕ್ಟಾಗಿ ನೀರನ್ನು ಹಾಕಕ್ಕೆ ಹೋಗ್ಬಾರ್ದು. ಹಾಗೆ ನಾವು ಕೋಲಿನ ಅಥವಾ ಏನಾದರೂ ಬೇರೆ ವಸ್ತುಗಳನ್ನ ಯೂಸ್ ಮಾಡ್ತೀವಿ ಅಂದ್ರೂ ಅದರ ಮೇಲೆ ಡೈರೆಕ್ಟಾಗಿ ಹಾಕದೆ ಒಂದು ಬಟ್ಟೆ ಮೇಲೆ ಅಥವಾ ಟಿಶ್ಯೂ ಪೇಪರೋ ಪೇಪರ್ ಮೇಲೋ ಹಾಕ್ಕೊಂಡು ಆಮೇಲೆ ಅದರಿಂದ ನಾವು ಒರೆಸ್ಬೇಕಾಗತ್ತೆ. ಆಮೇಲೆ ತುಂಬ ಸ್ಕ್ರ್ಯಾಚ್ ಆಗೋವಂಥ ಕ್ಲಾತ್ಸ್ಗಳನ್ನೆಲ್ಲ ಇದಕ್ಕೆ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಟಿಪ್ ಬಂದು ಕಲ್ಲುಪ್ಪು ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತೀವಲ್ಲ, ಅದು ಒಂದೊಂದ್ಸರ್ತಿ ನೀರು ಬಿಟ್ಕೊಳ್ಳಂಗಾಗತ್ತಲ್ಲ, ಆ ರೀತಿ ಆಗಬಾರ್ದು ಅಂದರೆ ನೋಡಿ, ಎರಡು ಹಸಿರು ಮೆಣಸಿನ್ಕಾಯಿನ ಈ ಕಲ್ಲುಪ್ಪಲ್ಲಿ ಈ ರೀತಿ ಇಟ್ಬಿಟ್ರೆ ನೀರು ಬಿಟ್ಕೊಳ್ಳೋದಿಲ್ಲ. ನಾಲ್ಕನೇ ಟಿಪ್ ಏನಪ್ಪ ಅಂದರೆ ಇದು ಬಂದು ವರ್ಕಿಂಗ್ ವುಮನ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಅವರು ಕೆಲಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಎಲ್ಲ ಕ್ಲೀನ್ ಮಾಡಿರ್ತಾರೆ, ಆಮೇಲೆ ಒಗ್ಗರಣೆ ಹಾಕಕ್ಕೆ ಹೋದಾಗ ಎಲ್ಲ ಸಿಡಿದು ಬಿಡುತ್ತೆ ಎಣ್ಣೆ ಎಲ್ಲ, ಸಾಸಿವೆ ಹಾಕಿದಾಗ ಕರಿಬೇವು ಹಾಕಿದಾಗ, ಆವಾಗ ಮತ್ತೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಕೂತ್ಕೋಬೇಕಾಗತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೋಡಿ, ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡಿ. ಸಾಸಿವೆ ಹಾಕಿದಾಗ ಆಗಿರ್ಬೋದು, ನಾವು ಕರಿಬೇವು ಹಾಕಿದಾಗ ಆಗಿರ್ಬೋದು, ಹಾಕಿದ ತಕ್ಷಣ ಈ ಪ್ಲೇಟ್ನ ಮುಚ್ಚಿಟ್ಟಿದ ತಕ್ಷಣ ಎಲ್ಲ ಸಿಡಿದ್ರೂ ಆ ಪ್ಲೇಟಲ್ಲೇ ಇರುತ್ತೆ. ಆ ಪ್ಲೇಟ್ನ ಮಾತ್ರ ತೊಳ್ಕೊಂಡ್ರೆ ಸಾಕಾಗತ್ತೆ, ಗ್ಯಾಸ್ ಎಲ್ಲ ಅಷ್ಟು ಗಲೀಜಾಗೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದು ನಿಂಬೆ ಹಣ್ಣು ತಂದಾಗ ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ. ಆಮೇಲೆ ಫ್ರಿಡ್ಜಲ್ಲಿ ಇಟ್ಟರೂ ಸಹ ಕೆಲವೊಂದು ಸರ್ತಿ ಬೇಗ ಹಾಳಾಗತ್ತೆ. ಆ ರೀತಿ ಹಾಳಾಗಬಾರ್ದು, ನಿಂಬೆಹಣ್ಣು ಫ್ರೆಶ್ಶಾಗೇ ಇರಬೇಕು ಅಂತಂದರೆ ತುಂಬ ದಿನಗಳವರೆಗೆ ನಾವು ಫ್ರೆಶ್ಶಾಗೇ ಇಟ್ಕೋಬೇಕು ಅಂದರೆ ಸ್ವಲ್ಪ ನಾವು ಯೂಸ್ ಮಾಡೋವಂಥ ಅಡುಗೆ ಎಣ್ಣೆನ ತಗೊಳ್ಳಿ, ಅದನ್ನು ಕೈಗೆ ಸವರ್ಕೊಂಡು ಈ ರೀತಿ ನಿಂಬೆಹಣ್ಣು ಮೇಲೆಲ್ಲ ಈ ರೀತಿ ಸವರ್ಬಿಡಿ. ಎಲ್ಲ ನಿಂಬೆಹಣ್ಣಿಗೂ ಈ ರೀತಿ ಸವರ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ನೀವು ಫ್ರಿಡ್ಜಲ್ಲಿ ಇಟ್ಟರೂ ಸಹ 15-20 ದಿನ ಇದು ಏನು ಆಗಲ್ಲ, ಚೆನ್ನಾಗಿರುತ್ತೆ. ಹೊರಗಡೆ ಇಟ್ಟರೂ ಸಹ ಒಂದು ವಾರದವರೆಗೆ ಚೆನ್ನಾಗೇ ಇಟ್ಕೋಬೋದು. ಆರನೇ ಟಿಪ್ ಏನಪ್ಪ ಅಂದರೆ ಇದು ನೋಡಿ, ಮೊಸರು ತುಂಬಾ ಹುಳಿ ಬಂದುಬಿಟ್ಟಿದೆ, ಇದನ್ನು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಬಿಸಾಕಬಾರ್ದು. ಈ ಹುಳಿ ಬಂದಿರುವಂಥ ಮೊಸರನ್ನು ನಾವು ಗಿಡಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಆದರೆ ಗಟ್ಟಿಯಾಗಿರುತ್ತಲ್ಲ ಮೊಸರು, ಅದನ್ನು ಹಾಕಬೇಡಿ, ಚೆನ್ನಾಗಿ ಅದನ್ನು ನೀರು ಮಾಡ್ಕೊಳ್ಳಿ. ಈ ರೀತಿ ಕಂಪ್ಲೀಟಾಗಿ ನೀರು ಮಾಡಿಕೊಂಡು ಈ ನೀರು ಮಜ್ಜಿಗೆನ ನಾವು ಹೂವಿನ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹೂವು ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ತರಕಾರಿಗಳು ಅಷ್ಟೇ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ, ಹಾಗೆ ಅದರ ರುಚಿನೂ ಸಹ ಚೆನ್ನಾಗಿರುತ್ತೆ. ಈ ರೀತಿ ನೀರು ಮಜ್ಜಿಗೆನ, ಹುಳಿ ಮಜ್ಜಿಗೆನ ಕರಿಬೇವಿನ ಗಿಡಕ್ಕೆ ಹಾಗೆ ಟೊಮ್ಯಾಟೊ ಗಿಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು. ನಮ್ಮನೆಯಲ್ಲೂ ಯಾವಾಗಾದರೂ ಹುಳಿ ಆದರೆ ಮೊಸರು ನಾವು ಇದೇ ರೀತಿಯೇ ಮಾಡೋದು. ನೋಡಿ, ಇದು ನಮ್ಮನೆಯಲ್ಲಿ ಬೆಳೆದಿರುವಂಥ ಹಾಗಲಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹುಳಿ ಮೊಸರನ್ನು ನಾವು ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಒಳ್ಳೆ ಕಂಡೀಷನರಾಗೂ ಕೆಲಸ ಮಾಡುತ್ತೆ. ಈ ರೀತಿ ನೀವು ಹುಳಿ ಮೊಸರನ್ನು ಬಿಸಾಕದೆ ಯೂಸ್ ಮಾಡ್ಕೋಬೋದು.
ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದರೆ, ಈ ರೀತಿ ನಮ್ಮ ಮನೆಗಳಲ್ಲಿ ಮೊಳೆಗಳು ಏನಾದರೂ ಕಬ್ಬಿಣದ ವಸ್ತುಗಳನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ, ಅದು ಬೇಗ ತುಕ್ಕು ಹಿಡಿಬಾರ್ದಪ್ಪ ಅಂತಂದರೆ ಹೀಗೆ ಚಾಕ್ ಪೀಸ್ಗಳಿದ್ದರೆ ಒಂದು ಎರಡು ಮೂರು ಹಾಕಿಡಿ. ಈ ರೀತಿ ಕಬ್ಬಿಣದ ವಸ್ತುಗಳಿಟ್ಟಿರುವಂಥ ಬಾಕ್ಸಲ್ಲಿ ಒಂದು ಮೂರು ನಾಲ್ಕು ಪೀಸು ಚಾಕ್ ಪೀಸ್ ಹಾಕೋದ್ರಿಂದ ಅದು ತುಕ್ಕು ಹಿಡಿಯೋದನ್ನು ತಡೆಯುತ್ತೆ, ಆ ಮಾಯಿಶ್ಚರ್ ಎಲ್ಲ ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ಟಿಪ್ಗೆ ಒಂದು ಈ ರೀತಿ ವಾಟರ್ ಬಾಟಲ್ನ ತೊಗೊಳ್ಳಿ, ಒಂದು ಚಾಕು ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಈಗ ಈ ಬಿಸಿ ಇರೋ ಚಾಕುಯಿಂದ ಸ್ವಲ್ಪ ಮುಂದಗಡೆ ಭಾಗನ, ಆ ಬಾಟಲಿನ ಮುಂದಗಡೆ ಭಾಗನ ಕಟ್ ಮಾಡ್ಕೊಳ್ಳಿ, ಈಸಿಯಾಗಿ ಕಟ್ಟಾಗತ್ತೆ. ಈಗ ಐರನ್ ಬಾಕ್ಸ್ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಾಟಲಿನ ಭಾಗನ, ಅದನ್ನು ಸ್ವಲ್ಪ ಹೀಗೆ ಟ್ಯಾಪ್ ಮಾಡಿದ್ರೆ, ಅದ್ರ ಮೇಲೆ ಹೀಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಶಾರ್ಪ್ ಆಗಿರುತ್ತಲ್ಲ ಅದೆಲ್ಲ ಕ್ಲೀನ್ ಆಗತ್ತೆ, ಚುಚ್ಕೊಳ್ಳೋದಿಲ್ಲ ನಮಗೆ ಕೈಗೆ, ನೋಡಿ ಈ ರೀತಿ. ಈಗ ಇದನ್ನು ಹೇಗೆ ಯೂಸ್ ಮಾಡ್ಬೋದಪ್ಪ ಅಂದರೆ, ನೋಡಿ ಈ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಭಾಗನ ನಾವು ಈ ರೀತಿ ಏನಾದರೂ ಒಂದು ಚಿಕ್ಕ ಮೂತಿ ಇರುವಂಥ ಡಬ್ಬಕ್ಕೆ ಏನಾದರೂ ಹಾಕಬೇಕು ಅಂದರೆ ಇದನ್ನು ಇಟ್ಕೊಂಡು ನೋಡಿ ಈ ರೀತಿ ಈಸಿಯಾಗಿ ಹಾಕ್ಕೋಬೋದು. ನಾವು ಹಾಗೆ ಹಾಕ್ತೀವಿ ಅಂದರೆ ಕೆಳಗೆ ಎಲ್ಲ ಚೆಲ್ಲೋಗುತ್ತೆ, ನೋಡಿ ಇದನ್ನು ಯೂಸ್ ಮಾಡಿಕೊಂಡು ಹಾಕಿದ್ರೆ ನೀಟಾಗಿ ಅದರೊಳಗಡೆನೇ ಹಾಕ್ಬೋದು, ಚೆಲ್ಲೋದು ಇಲ್ಲ, ನೋಡಿ ತುಂಬಾ ಯೂಸ್ ಆಗತ್ತೆ. ಇವಾಗ ಇದರ ಇನ್ನೊಂದು ಯೂಸ್ ನೋಡೋಣ. ಈ ರೀತಿ ನಾವು ಬಾಕ್ಸ್ಗೆ ಹಾಕಿದ ಮೇಲೂ ಸ್ವಲ್ಪ ವಸ್ತುಗಳು ಮಿಕ್ಕೋಗಿರುತ್ತೆ, ಇದನ್ನು ಇದು ಮಾಡೋದಕ್ಕೆ ರಬ್ಬರ್ ಬ್ಯಾಂಡು ಎಲ್ಲ ಯೂಸ್ ಮಾಡ್ತೀವಿ. ಅದರ ಬದಲು ನೋಡಿ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಬಾಟಲಿನ ಮುಂದಿನ ಭಾಗನ ಈ ರೀತಿ ಸೇರಿಸ್ಬಿಟ್ಟು ಅದಕ್ಕೆ ಹೀಗೆ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಇಟ್ಟರೆ ನೀಟಾಗೂ ಇರುತ್ತೆ, ನಮಗೆ ಬೇಕು ಅಂದಾಗ ನಾವು ಹಾಕ್ಕೋಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನೋಡಿ ಈ ರೀತಿದು ನಾವು ಕ್ಯಾರೆಟ್ ತುರಿಯೋದಕ್ಕೆ, ಬೀಟ್ರೋಟ್ ತುರಿಯೋದಕ್ಕೆ, ಹಾಗೆ ಒಣಕೊಬ್ಬರಿನ ತುರಿಯೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿದ್ರೆ ಸರಿಯಾಗಿ ತುರಿಯೋದಕ್ಕಾಗಲ್ಲ. ಹಾಗಾಗಿ ನೋಡಿ ಈ ರೀತಿ ಪಿಂಗಾಣಿ ಲೋಟಗಳು ಇರುತ್ತೆ ಎಲ್ಲರ ಮನೆಯಲ್ಲೂ, ಅದನ್ನು ತಗೊಂಡು ಈ ರೀತಿ ಅದರ ಮೇಲೆ ಉಜ್ಜಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಉಜ್ಜಿದ್ರೆ ಅದು ಶಾರ್ಪ್ ಆಗತ್ತೆ. ನೋಡಿ ಈ ರೀತಿ ಉಜ್ಜಬೇಕು, ಎರಡೂ ಕಡೆಯೂ ಉಜ್ಕೊಳ್ಳಿ, ಆವಾಗ ಶಾರ್ಪ್ ಆಗತ್ತೆ. ಈಗ ಇದನ್ನು ನೀಟಾಗಿ ತೊಳ್ಕೊಂಡು ಯೂಸ್ ಮಾಡಬೇಕು, ಯಾಕೆಂದರೆ ಅದ್ರ ಧೂಳೆಲ್ಲ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ, ವಾಟರ್ ಬಾಟಲ್ಗಳನ್ನ ಯೂಸ್ ಮಾಡ್ತೀವಿ ಅದು ಒಂಥರ ಸ್ಮೆಲ್ ಬರ್ತಾ ಇರತ್ತೆ, ಆ ಸ್ಮೆಲ್ ಬರಬಾರ್ದು ಅಂದರೆ ಈ ಟಿಪ್ಪು ತುಂಬಾ ಯೂಸ್ ಆಗತ್ತೆ. ಕೇವಲ ಒಂದು ಚಮಚದಷ್ಟು ಅಡುಗೆ ಸೋಡಾನ ಹಾಕಿ ಫುಲ್ ನೀರನ್ನು ಈ ರೀತಿ ತುಂಬಿಸ್ಬಿಡಿ, ತುಂಬಿಸಿ ಕ್ಲೋಸ್ ಮಾಡಿಬಿಟ್ಟು ಒಂದು ಇಡೀ ರಾತ್ರಿ ಇಟ್ಟರೆ ಎಷ್ಟೇ ಕೆಟ್ಟ ಸ್ಮೆಲ್ ಇದ್ದರೂ ಸಹ ಹೋಗಿರುತ್ತೆ, ಮತ್ತೆ ಯೂಸ್ ಮಾಡುವಾಗ ನಮಗೆ ಸ್ಮೆಲ್ ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ಸೋಡಾ ಹಾಕಿ ನಾವು ನೆನೆಸಿಟ್ಟಿದ್ವಲ್ಲ ಆ ಬಾಟಲ್ನ ಚೆನ್ನಾಗಿ ಬೆಳಗ್ಗೆ ಎದ್ದು ಫ್ರೆಶ್ ವಾಟರಲ್ಲಿ ತೊಳೆದ್ಬಿಟ್ರೆ ಯಾವುದೇ ರೀತಿಯಾದಂಥ ಕೆಟ್ಟ ಸ್ಮೆಲ್ಲು ನಮಗೆ ಬರೋದಿಲ್ಲ, ತುಂಬಾ ಚೆನ್ನಾಗಿ ಇರುತ್ತೆ. ಡೈಲಿ ನಾವು ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು. ಈ ವಿಡಿಯೋನಲ್ಲಿ ತೋರಿಸಿರುವಂಥ 10 ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ.